ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದೇ ಮೊದಲ ಬಾರಿಗೆ ಕ್ರಾಂತಿ ಸಿನಿಮಾದ ಹೀರೋಯಿನ್ ರಚಿತಾ ರಾಮ್ ಅವರ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಏನಿವತ್ತು ಅವರ ಬರ್ಡೇ ಇದೆ, ರಚಿತಾ ರಾಮ್ ಅವರ ಬರ್ತ್ಡೇ. ಹೀಗಾಗಿ ಕ್ರಾಂತಿ ಟೀಮ್ ರಚಿತಾ ರಾಮ್ ಅವರ ಬರ್ತ್ಡೇ ಸಲುವಾಗಿ ಒಂದು ಗಿಫ್ಟನ್ನು ಕೊಟ್ಟಿದೆ. ಅದು ಕ್ರಾಂತಿ ಸಿನಿಮಾದ ರಚಿತಾ ರಾಮ್ ಅವರ ಫಸ್ಟ್ ಲುಕ್ಕನ್ನು ಬಿಡುಗಡೆ ಮಾಡಿದೆ. ಈ ಮುಖಾಂತರ ರಚಿತಾ ರಾಮ್ ಅವರು ಹೇಗೆ ಕಾಣ್ತಾರೆ, ಕ್ರಾಂತಿ ಸಿನಿಮಾದಲ್ಲಿ ದರ್ಶನ್ ಅವರ ಪಕ್ಕದಲ್ಲಿ ಹೇಗೆ ಕಾಣ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ. ರಚಿತಾ ರಾಮ್ ಅವರ ಕ್ರಾಂತಿ ಲುಕ್ ರಿವೀಲ್ ಆಗಿದೆ. ಜೊತೆಗೆ ಡಿ ಬಾಸ್ ದರ್ಶನ್ ಅವರು ಕೂಡ ರಚಿತಾ ರಾಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಅದೇನಪ್ಪ ಅಂದರೆ ಚಿತ್ರರಂಗದಲ್ಲಿ 10 ವರ್ಷ ಪೂರೈಸಿದ ನಮ್ಮ ಬುಲ್ಬುಲ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ, ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಡಿ ಬಾಸ್ ದರ್ಶನ್ ಅವರು ರಚಿತಾ ರಾಮ್ ಅವರಿಗೆ ಬರ್ತ್ಡೇ ವಿಶಸ್ಸನ್ನು ಮಾಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಪೋಸ್ಟನ್ನು ಹಾಕಿದ್ದಾರೆ ಡಿ ಬಾಸ್ ದರ್ಶನ್ ಅವರು. ಇನ್ನು ರಚಿತಾ ರಾಮ್ ಅವರು ದರ್ಶನ್ ಅವರ ಬುಲ್ಬುಲ್ ಸಿನಿಮಾ ಮೂಲಕನೇ ಕನ್ನಡ ಸಿನಿಮಾ ರಂಗಕ್ಕೆ ಬಂದವರು, ಅದೆಲ್ಲರಿಗೂ ಗೊತ್ತೇ ಇದೆ. ಇವರ ಜೋಡಿ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದರು. ಬುಲ್ಬುಲ್ ಸಿನಿಮಾ ಆದ ನಂತರ ರಚಿತಾ ರಾಮ್ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ, ಯಾವ ಸಿನಿಮಾ ಮಾಡ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಆ ಒಂದು ಟೈಮ್ ಈಗ ಬಂದಿದೆ, ಅದು ಕ್ರಾಂತಿ ಸಿನಿಮಾ ಮೂಲಕ. ಕ್ರಾಂತಿ ಸಿನಿಮಾ ಮೂಲಕ ಡಿ ಬಾಸ್ ದರ್ಶನ್ ಮತ್ತು ರಚಿತಾ ರಾಮ್ ಮತ್ತೆ ಜೋಡಿಯಾಗಿದ್ದಾರೆ. ಇವರಿಬ್ಬರ ಜೋಡಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಅಭಿಮಾನಿಗಳ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ಇದೆ. ರಚಿತಾ ರಾಮ್ ದರ್ಶನ್ ಅವರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅದ್ಭುತವಾಗಿ ಕಾಣ್ತಾರೆ, ಅವರ ಒಂದು ಪರ್ಸನಾಲಿಟಿಗೆ ಸೂಕ್ತವಾದ ಜೋಡಿ ಅನ್ನೋ ಒಂದು ಮಾತು ಸಿನಿಮಾ ರಂಗದಲ್ಲಿದೆ. ಜೊತೆಗೆ ರಚಿತಾ ರಾಮ್ ಅವರು ಇದೇ ಮೊದಲ ಬಾರಿಗೆ ಕ್ರಾಂತಿ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ. ಹೇಗಿರುತ್ತೆ ಕ್ರಾಂತಿ ಸಿನಿಮಾ, ಹೇಗೆಲ್ಲ ಕ್ರಿಯೇಟ್ ಮಾಡ್ಬೋದು ಹೊಸ ರೀತಿಯ ರೆಕಾರ್ಡ್ಸನ್ನು ಅನ್ನೋದ್ರ ಬಗ್ಗೆ ರಚಿತಾ ರಾಮ್ ಅವರು ಮಾತನಾಡಿದ್ದಾರೆ. ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಟೈಮಲ್ಲಿ ಕೆಲವೊಂದಿಷ್ಟು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಸೊ ಏನಪ್ಪ ಅಂದರೆ ಕ್ರಾಂತಿ ಸಿನಿಮಾ ಹೊಸ ರೀತಿಯ ಒಂದು ಅಲೆಯನ್ನು ಸೃಷ್ಟಿ ಮಾಡುತ್ತೆ, ಅದ್ಭುತವಾದ ಕತೆ ಇದೆ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ಅನ್ನೋ ಒಂದು ಮಾತನ್ನು ರಚಿತಾ ರಾಮ್ ಹೇಳಿದ್ದಾರೆ. ಜೊತೆಗೆ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಕೊಡ್ತಾ ಇದೆ. 10 ವರ್ಷಗಳ ನಂತರ ನನ್ನ ಮೊದಲ ಸಿನಿಮಾ ಬುಲ್ಬುಲ್, ಈಗ ಕ್ರಾಂತಿ ಸಿನಿಮಾ. ಕ್ರಾಂತಿ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿರುತ್ತೆ, ಅದನ್ನ ರಿವೀಲ್ ಮಾಡಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ದರ್ಶನ್ ಅವರು ತುಂಬ ಫ್ಯಾಂಟಾಸ್ಟಿಕ್ ಆಗಿ ಇದರಲ್ಲಿ ಕಾಣ್ತಾರೆ. ಜೊತೆಗೆ ಕತೆ ಕೂಡ ಅಷ್ಟೇ ಪೂರಕವಾಗಿದೆ, ಈಗಿನ ಒಂದು ಟ್ರೆಂಡಿಗೆ ತಕ್ಕಂತೆ ಕತೆ ಇದೆ ಅನ್ನೋ ಒಂದು ಮಾತನ್ನು ರಚಿತಾ ರಾಮ್ ಹೇಳ್ತಾ ಇದ್ದಾರೆ. ನೋಡೋಣ, ಕ್ರಾಂತಿ ಸಿನಿಮಾದ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀವಿ. ಸದ್ಯ ಕ್ರಾಂತಿ ಸಿನಿಮಾದ ರಚಿತಾ ರಾಮ್ ಅವರ ಲುಕ್ಕು ರಿವೀಲ್ ಆಗಿದೆ, ತುಂಬ ಚೆನ್ನಾಗಿದೆ. ಸೀರಿಯಲ್ ಕಾಣ್ತಾ ಇದ್ದಾರೆ, ಸಖತ್ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಎಂದಿನಂತೆ ರಚಿತಾ ರಾಮ್ ಅವರು. ನಿಮ್ಮ ಪ್ರಕಾರ ಹೇಗಿತ್ತು ರಚಿತಾ ರಾಮ್ ಅವರ ಈ ಕ್ಯೂಟ್ ಫಸ್ಟ್ ಲುಕ್ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ವೆರಿ ಮಚ್.